ದಿವಂಗತ ಸುರೇಶ್ ಅಂಗಡಿ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ ವೀಕ್ಷಕರೇ ಕುಟುಂಬಸ್ಥರಿಗೆ ಧೈರ್ಯ ತುಂಬತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಡೆಪ್ಯೂಟಿ ಸ್ಪೀಕರ್ ಆನಂದ ಮಾಮಣಿ ಹಾಗೆ ಎಂಎಲ್ಸಿ ಮಹಂತೇಶ ಕವಟಗಿಮಠ ಶಾಸಕರಾದಂತ ಅಭಯ್ ಪಾಟೀಲ್ ಭೇಟಿ ಕೊಟ್ಟು ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಲೋಕಸಭೆಯ ಟಿಕೆಟ್ ಅನ್ನು ಕುಟುಂಬ ಸದಸ್ಯರಿಗೆ ನೀಡೋದಿಕ್ಕೆ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಂಡ್ರು ಕುಟುಂಬಸ್ಥರು ಕಟೀಲ್ ಗೆ ಮನವಿಯನ್ನ ಸುರೇಶ್ ಅಂಗಡಿ ಕುಟುಂಬಸ್ಥರು ಮಾಡ್ಕೊಂಡಿದ್ದಾರೆ ಸುರೇಶ್ ಅಂಗಡಿ ಪತ್ನಿ ಮಂಗಳಾ ಪುತ್ರಿಯರಾದಂತ ಡಾಕ್ಟರ್ ಸ್ಫೂರ್ತಿ ಶ್ರದ್ಧಾ ಹಾಗೆ ಸಹೋದರರ ಏನಿದ್ದಾರೆ ಅವರೆಲ್ಲರೂ ಸಹ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂತದ್ದು ಕುಟುಂಬಸ್ಥರಲ್ಲಿ ಯಾರಿಗಾದರೂ ಒಬ್ಬರಿಗೆ ಲೋಕಸಭಾ ಟಿಕೆಟ್ ಗೆ ಅಂದ್ರೆ ಮುಂದೆ ಏನು ಬೈ ಎಲೆಕ್ಷನ್ ಬರುತ್ತೆ ಉಪಚುನಾವಣೆ ಬರುತ್ತೆ ಆ ಒಂದು ಟಿಕೆಟ್ ಅನ್ನು ಕುಟುಂಬಸ್ಥರಿಗೆ ನೀಡಿ ಅನ್ನೋ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಮಾಡ್ಕೊಂಡಿರ್ತಕ್ಕಂತದ್ದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕುಟುಂಬದ ಸದಸ್ಯರು ಪಕ್ಷದ ಮಟ್ಟದಲ್ಲಿ ಚರ್ಚೆಯನ್ನ ಮಾಡೋದಾಗಿ ಕಟೀಲ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಕೊರೋನಾ ಇಂದಾಗಿ ಸಂಸದರಾಗಿದ್ದಂತ ಸುರೇಶ್ ಅಂಗಡಿ ಅವರು ವಿಧಿವಶರಾಗಿದ್ದರು ವೀಕ್ಷಕರೇ ದೆಹಲಿಯಲ್ಲಿ ಅವರು ಮೃತಪಟ್ಟಿದ್ರು ನಿಧನರಾಗಿದ್ದರು ಆದರೆ ಅವರ ಅಂತಿಮ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಯಾರು ಭಾಗಿ ಆಗಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಯಾಕೆ ನಮಗೆ ಎಲ್ಲರಿಗೂ ಸಹ ಗೊತ್ತಿದೆ ಹಾಗಾಗಿ ಅವರ ಕುಟುಂಬ ಈಗ ಬೆಳಗಾವಿಯ ಜನತೆ ಜೊತೆ ತುಂಬ ಕ್ಲೋಸ್ ಆಗಿರೋದ್ರಿಂದ ನಮ್ಮ ಕುಟುಂಬ ಯಾವ ರೀತಿಗೆ ಸಮಾಜ ಸೇವೆಯಲ್ಲಿ ನಿರತವಾಗಿದೆ ಹಾಗಾಗಿ ನಮ್ಮ ಕುಟುಂಬದ ಯಾರಿಗಾದರೂ ಒಬ್ಬರಿಗೆ ಮುಂದೆ ಟಿಕೆಟ್ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ಅಂದರೆ ಅವರ ನಿಯೋಗವನ್ನು ಭೇಟಿ ಕೊಟ್ಟಿತ್ತು ಆ ನಾಯಕರಿಗೆ ಈಗ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥ ವೀಕ್ಷಕರೇ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಸಮೇತ ಈಗ ಬಿಜೆಪಿ ನಾಯಕರು ಎಲ್ಲರೂ ಸಹ ಸುರೇಶ್ ಅಂಗಡಿ ಅವರ ಮನೆಗೆ ಧಾವಿಸಿದ್ದಾರೆ ಪಾರ್ಟಿ ಎಲ್ಲವನ್ನು ಗಮನಿಸಿ ಯೋಚನೆ ಮಾಡಿಕೊಂಡು ತೀರ್ಮಾನ ತಗೊಂಡು ಮಾಡ್ತೀವಿ ಈಗಾಗಲೇ 4-5 ಹೆಸರುಗಳಿದ್ದಾವೆ ಪರಿಶೀಲನೆ ಮಾಡ್ತೇವೆ ನಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದೇವೆ ಸಂಘಟನಾತ್ಮಕ ಕಾರ್ಯಗಳು ಯಶಸ್ವಿ ಆಗ್ತಾ ಇದೆ ಮತಗಟ್ಟೆಯಲ್ಲಿ ನಮ್ಮ ಕಾರ್ಯ ಬಹಳ ಯಶಸ್ವಿಯಾಗಿದೆ ಇವತ್ತು 100 ಸಂಖ್ಯೆಯಲ್ಲಿ ಇವತ್ತಿನ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ವಾತಾವರಣದಲ್ಲಿದೆ ಅದೆಲ್ಲವನ್ನು ಪರಿಶೀಲನೆ ಕಂಡು ಇನ್ನೊಂದು 15 ದಿವಸಗಳಿಗೆ ಪಾರ್ಟಿ ಎಲ್ಲವನ್ನು ಗಮನಿಸಿ ಯೋಚನೆ ಮಾಡಿಕೊಂಡು ತೀರ್ಮಾನ ತಗೊಂಡು ಮಾಡ್ತೀವಿ ಈಗಾಗಲೇ 4-5 ಹೆಸರುಗಳಿದ್ದಾವೆ ಪರಿಶೀಲನೆ ಮಾಡ್ತೇವೆ ನಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದೇವೆ ಸಂಘಟನಾತ್ಮಕ ಕಾರ್ಯಗಳು ಯಶಸ್ವಿ ಆಗ್ತಾ ಇದೆ ಮತಗಟ್ಟೆಯಲ್ಲಿ ನಮ್ಮ ಕಾರ್ಯ ಬಹಳ ಯಶಸ್ವಿಯಾಗಿದೆ ಇವತ್ತು 100 ಸಂಖ್ಯೆಯಲ್ಲಿ ಇವತ್ತಿನ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ವಾತಾವರಣದಲ್ಲಿದೆ ಅದೆಲ್ಲವನ್ನು ಪರಿಶೀಲನೆ ಕಂಡು ಇನ್ನೊಂದು 15 ದಿವಸಗಳಿಗೆ ಪಾರ್ಟಿ ಎಲ್ಲವನ್ನು ಗಮನಿಸಿ ಯೋಚನೆ ಮಾಡಿಕೊಂಡು ತೀರ್ಮಾನ ತಗೊಂಡು ಮಾಡ್ತೀವಿ ಈಗಾಗಲೇ 4-5 ಹೆಸರುಗಳಿದ್ದಾವೆ ಪರಿಶೀಲನೆ ಮಾಡ್ತೇವೆ ನಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದೇವೆ ಸಂಘಟನಾತ್ಮಕ ಕಾರ್ಯಗಳು